ನಾಗರ ಪಂಚಮಿ ನೋಡ್ರಿ ಇವತ್ತು ಎಲ್ಲರಿಗೆ ನೋಡ್ರಿ, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳ ನೋಡ್ರಿ. ವಿಸ್ಮಯ ಹಾಕ್ಯಾಳ ನೋಡ್ರಿ ರಂಗೋಲಿ ಇವತ್ತು, ಎರಡು ನಾಗಪ್ಪನ್ನು ಹಾಕ್ಯಾಳ ನೋಡ್ರಿ. ನಾಗರ ಪಂಚಮಿ ಅಲ್ಲ ಇವತ್ತು, ನಾನು ಫುಲ್ಲು ಬ್ಯುಸಿ ರೀ, ಉಂಡಿ ಅದೆಲ್ಲ ಮಾಡಕತ್ತೀನಿ. ಹಿಂಗಾಗಿ ಆಕಿನೇ ಹಾಕ್ಯಾಳ ನೋಡ್ರಿ, ಚೆನ್ನಾಗಿ ಹಾಕ್ಯಾಳ ನೋಡ್ರಿ ರಂಗೋಲಿ ಎಲ್ಲ. ಉಂಡಿ ನೋಡ್ರಿ ಏನು ಅಡ್ವಾನ್ಸ್ ಮಾಡಿಟ್ಟಿಲ್ಲ ನಾನು, ಯಾಕಂದರೆ ಡೈಲಿ ಅಂಗಡಿಗೆ ಹೋಗೋದು ಅದು ಇದು ಕೆಲಸ ಫುಲ್ಲು ಬ್ಯುಸಿ ಆಗಿದ್ದೆ ರೀ, ಯಾವುದು ಮಾಡಿ ಇಟ್ಟಿಲ್ಲ ರೀ. ಆಮೇಲೆ ಮಾಡಿ ಇಡ್ತೀವಲ್ಲ ರೀ, ದೇವರಿಗೇ ಎಡಿ ಇಡೋಕೆ ಬರಂಗಿಲ್ಲ ರೀ ಅದು. ಅದಕ್ಕೆ ಸುಮ್ಮನೆ ನಮ್ಮನೆಗೂ ಏನು ಜಾಸ್ತಿ ಯಾರು ಸ್ವೀಟ್ ಅಷ್ಟು ತಿನ್ನಂಗಿಲ್ಲ ರೀ, ಕಡಿಮೆ ಸ್ವೀಟ್ ಮಾಡೋದೇ ಕಡಿಮೆ. ಸುಮ್ಮನೆ ಅವತ್ತೇ ಮಾಡಿದ್ರೆ ಆಯ್ತು ಬಿಡು, ಸ್ನಾನ ಮಾಡಿ ಮಾಡಿದರೆ ನಾಗಪ್ಪಗೂ ಎಡಿ ಇಡ್ಬೋದಲ್ಲ ಅಂತಂದು ಇವತ್ತೇ ಮಾಡಕತ್ತೀನಿ ನೋಡ್ರಿ. ಎಲ್ಲ ಸ್ವಲ್ಪ ಮಾಡೀನಿ ರೀ, ಏನೇನು ಮಾಡಕತ್ತೀನಿ ಏನು ನೋಡ್ರಿ, ಒಂದು ಒಂದೂವರೆ ತಾಸು ಒಳಗೆ ಒಟ್ಟು ಒಂಬತ್ತು ಒಂಬತ್ತುವರೆಗೆಲ್ಲ ಮುಗಿಸಿ ನೋಡ್ರಿ. ಬರದೇ ಏಳುವರೆ ಮೇಲಾಯಿತು ಅಡುಗೆ ಮಾಡೋಕ್ಕೆ ಬಂದಿದ್ದೆ ಇವತ್ತು. ಎಲ್ಲ ನೋಡ್ರಿ ಹಂಗೆ ಒಂದೊಂದೊಂದೊಂದೇ ಮಾಡಕತ್ತೀನಿ. ವಿಸ್ಮಯ ಸ್ವಲ್ಪ ಹೆಲ್ಪ್ ಮಾಡ್ಯಾಳ್ರಿ ನನಗೆ, ಆಕಿನೂ ರಂಗೋಲಿ ಎಲ್ಲ ಹಾಕಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದ್ಲ ರೀ. ನಾನು ಹೆಂಗೆಂಗೆ ಒಂದೊಂದು ಮಾಡಿ ಕೊಟ್ಟಿನಲ್ಲ ರೀ, ಒಂದೊಂದೇ ದೇವರಿಗೆ ಫಸ್ಟ್ ಒಂದು ಎರಡೆರಡೆರಡೆರಡು ನೈವೇದ್ಯಕ್ಕೆ ಕಟ್ಟಾಳೆ ನೋಡ್ರಿ ಉಂಡಿನ. ಆಮೇಲೆ ನಾನು ಮತ್ತೆ ಉಳಿದಿದ್ದೆಲ್ಲ ನಾನು ಆಮೇಲೆ ಎಲ್ಲ ಮುಗಿದ್ಮೇಲೆ ಕಟ್ಟಿದ್ದೆ ರೀ. ನಾಗಪ್ಪಗಮ್ಮ ಅಡಿಗೆ ಎಲ್ಲ ಹೀಗೆ ಮಾಡಕತ್ತೀನಿ ನಾನು, ಯಾವ ಮಾಡಿಟ್ಟಿಲ್ಲ. ಫಾಸ್ಟ್ ಫಾಸ್ಟ್ ಸ್ವಸ್ವಲ್ಪ ಎಲ್ಲ ಎಲ್ಲ ಜಲ್ದಿ ಜಲ್ದಿ ಮಾಡಿಬಿಡ್ತೀನಿ. ಬೇಸನ್ ಉಂಡಿ ಇದು ಆಯಿತು, ಇದು ಆರಾದ್ರಾಗೆ ಮತ್ತೆ ಇನ್ನೊಂದು ಮಾಡ್ಕೊತೀನಿ ಜಲ್ದಿ. ಇನ್ನು ಸಕ್ಕರೆ ಹಾಕ್ಕೋಬೇಕು ಮಿಕ್ಸಿಗೆ. ಬೇಸನ್ ಉಂಡಿ ಮಾಡ್ಬೇಕಂದ್ರೆ ಫಸ್ಟ್ ಹುರಿದಿಟ್ಬಿಟ್ಟಿನಿ ನೋಡ್ರಿ ಅದನ್ನ, ಯಾಕಂದ್ರೆ ಬಿಸಿ ಇರ್ತದಲ್ಲ ರೀ, ಕಟ್ಟಕ್ಕೆ ಆಗಂಗಿಲ್ಲ ಅದು, ಸಕ್ಕರೆ ಹಾಕಕ್ಕೆ ಬರಂಗಿಲ್ಲ. ಹಿಂಗಾಗಿ ಫಸ್ಟ್ ಅದು ಮುಗೀತ್ರಿ. ಇಲ್ಲಿ ನಾಗಪ್ಪಗೆ ಅರಳು ಉರಿಯಕತ್ತೀನಿ ನೋಡ್ರಿ ನೈವೇದ್ಯಕ್ಕಂತ. ಅರಳಿನ ಜೋಳ ಏನಲ್ಲ ರೀ, ಬಿಳಿ ಜೋಳದ್ದೇ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ ಅರಳು. ಅರಳಿನ ಜೋಳ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಆಗ್ತಾವ್ರಿ ಅವು, ಇದು ಸುಮ್ಮನೆ ಬಿಳಿ ಜೋಳದ್ದಲ್ಲ ರೀ, ಪರವಾಗಿಲ್ಲ ಚೆನ್ನಾಗಿ ಬಂದಾವ ನೋಡ್ರಿ. ಅರಳು ಎಲ್ಲ ಮುಗೀತು ನೋಡ್ರಿ, ಎಳ್ಳು ಹುರ್ಕೊಂಡೆ ರೀ, ಎಳ್ಳು ಹುರ್ಕೊಂಡು ಎಳ್ಳುಂಡಿನೂ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ ಕರದಂಟು ಮಾಡಕತ್ತೀನಿ ರೀ, ಪುಟಾಣಿ ಹಿಟ್ಟಿಂದು ಕರದಂಟು. ಇಲ್ಲಿ ನೋಡ್ರಿ ನಾನು ಒಂದೊಂದೇ ಮಾಡಿ ಕೊಟ್ಟಂಗೆಲ್ಲ ವಿಸ್ಮಯ ಅಡಿಗೆ ಕಟ್ಟಕತ್ತಾಳ ನೋಡ್ರಿ. ಐದೈದು ಕಟ್ಟಾಳ್ರಿ ಅಕ್ಕಿ. ನಾನು ಮತ್ತೆ ಹೇಳ್ದಕ್ಕೀಗ ಐದೈದು ಬಾಡಮ್ಮ, ಅಲ್ಲಿ ಇಡಕ್ಕೂ ಜಾಗ ಇಲ್ಲ ರೀ ನಮ್ಗೆ ಅಷ್ಟು, ಮತ್ತೆ ದೊಡ್ಡ ತಟ್ಟೆಯಲ್ಲಿ ಇಡಬೇಕಾಗ್ತದ. ಹಿಂಗಾಗಿ ಎರಡೆರಡೆ ಮಾಡಮ್ಮ ಎಲ್ಲ ಫಸ್ಟ್ ಅಂತಂದೆ, ಮತ್ತೆ ಎಲ್ಲ ಎರಡೆರಡೆರಡೆರಡು ಮಾಡಿದ್ಲು ನೋಡ್ರಿ. ಇಲ್ಲ ನಾನು ಒಬ್ಬಕ್ಕೆ ಅಂದರೆ ಆಗೋದೇ ಇಲ್ಲ, ನಾನು ಮಾಡ್ಬೋದು ನೋಡ್ರಿ. ಪೂಜೆ ನಮ್ಮ ಮನೆಯವ್ರು ಮಾಡ್ತಾರ, ಇವತ್ತು ಇದು ಎಲ್ಲ ಪ್ರಿಪ್ರೇಷನ್ನು ಇಕ್ಕಿ ಮಾಡ್ತಾಳ, ಹಿಂಗಾಗಿ ಜಲ್ದಿ ಮುಗಿ. ಬೇಸನ್ ಹಿಟ್ಟೆಲ್ಲ ಆರಿತು ನೋಡ್ರಿ, ಸಕ್ಕರೆ ಹಾಕಿ ಮತ್ತೆ ನೈವೇದ್ಯಕ್ಕೆ ವಿಸ್ಮಯ ಉಂಡಿ ಕಟ್ಟಕತ್ತಾಳ ನೋಡ್ರಿ. ಇಲ್ಲಿ ಇಷ್ಟೇ ಸಕ್ಕರೆ ಸಾಕ? ಟೇಸ್ಟ್ ನೋಡ್ಬೇಕು, ಅದಕ್ಕೆ ಎಡಿ ಹಿಡಿಬೇಕು, ಸುಮ್ಮನೆ ಎರಡು ಕಟ್ಟಿ ಎಲ್ಲ ಕಲಸ ಚಂದ ಆಮೇಲೆ ನೋಡಿ. ಸಕ್ಕರೆ ಸರಿಗೆ ಹೋಗ್ತದ ಇಲ್ಲ ಟೇಸ್ಟ್ ಅಂತ ಕೇಳಿದ್ಲೆ ನೋಡ್ರಿ, ಯಾಕಂದರೆ ನೈವೇದ್ಯ ಮಾಡಕತ್ತೀವಲ್ರಿ, ಯಾವುದು ಟೇಸ್ಟ್ ನೋಡೋಕ್ಕೆ ಬರಂಗಿಲ್ಲ. ಹಂಗೆ ಎರಡು ಕಟ್ಟಮ್ಮ ಏನಾಗಲ್ಲ, ಮತ್ತು ನಾವು ಆಮೇಲೆ ಎಲ್ಲ ಪೂಜೆ ಗೀಜೆ ಮುಗಿದ್ಮೇಲೆ ಕಟ್ತೀವಲ್ಲ, ಅವಾಗ ನೋಡಿದರೆ ಟೇಸ್ಟ್ ನೋಡಿದ್ರಾಯ್ತು ಅಂತಂದೆ. ಆದ್ರೂ ಎಲ್ಲ ಪರ್ಫೆಕ್ಟ್ ಬಂದದ ನೋಡ್ರಿ, ಯಾವನು ನಾವು ಮತ್ತೆ ಎಕ್ಸ್ಟ್ರಾ ಏನೂ ಹಾಕಿಲ್ಲ, ಅಂದಾಜು ಅಂದಾಜು ಮಾಡೀನಿ ನೋಡ್ರಿ, ಅಂದಾಜು ಮಾಡಿದ್ದೇನೆ ಕರೆಕ್ಟ್ ಬಂದದ ನೋಡ್ರಿ, ಯಾವನು ಸ್ವೀಟ್ ಕಡಿಮೆ ಆಗಿಲ್ಲ ಹೆಚ್ಚಾಗಿಲ್ಲ ನೋಡ್ರಿ. ಸ್ವಲ್ಪ ಚಕ್ಲಿನೂ ಮಾಡಿದೆ ನೋಡ್ರಿ, ಚಕ್ಲಿನೂ ಎಷ್ಟು ಪರ್ಫೆಕ್ಟ್ ಬಂದದ ಗೊತ್ತ್ರಿ, ಟೇಸ್ಟು ಉಪ್ಪು ಖಾರ ಎಲ್ಲ ಕರೆಕ್ಟು ಅಳತಿ ನೋಡಿ ಹಾಕಿದಂಗೆ ಆಗಿತ್ತು ನೋಡ್ರಿ, ಅಷ್ಟು ಕರೆಕ್ಟ್ ಬಂದಿತ್ತು ನೋಡ್ರಿ.
ಚಕ್ಲಿ ಕರ್ದಿನಲ್ಲ ಎಣ್ಣೆ, ಚಕ್ಲಿ ಕರ್ದಿಲ್ಲ ಎಣ್ಣೆ, ಅದೇ ಎಣ್ಣೆಗೆ ನೋಡಿದ ನಾಷ್ಟಕ್ಕೆ ಅವಲಕ್ಕಿ ಮಾಡಕತ್ತೇನೆ. ಎಣ್ಣೆ ಕರ್ದಿದ್ದ ಎಣ್ಣೆ ಯೂಸ್ ಮಾಡಬಾರ್ದು ಅಂತ ಹೇಳಲ್ಲ ನಾನು, ಕರ್ದಿದ್ದ ಎಣ್ಣೆ ಹಾಕು. ಇವಾಗ ಇದು ಕರ್ದಿಲ್ಲ ಏನಮ್ಮ, ಚಕ್ಲಿ ಮಾಡಿಲ್ಲ ಮತ್ತೆ ಎಣ್ಣೆ ಇಷ್ಟು ಉಳಿದದ್ ನೋಡು. ಅದ್ರಾಗೆ ಈಗ ನಾಷ್ಟ ಮಾಡಕತ್ತೀನಿ, ಅವಲಕ್ಕಿ ಒಗ್ಗರಣೆ ಮಾಡಕತ್ತೀನಿ. ಹಾಯ್ ಡುಗ್ಗು, ಹಾಯ್ ಡುಗ್ಗು. ನಾಗಪ್ಪಗ ಉಂಡಿ ಎಲ್ಲ ರೆಡಿ ಆದವು ನೋಡ್ರಿ, ಎಡಿ ಹಿಡಿಯಕ ವಿಸ್ಮಯ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಲು ನೋಡ್ರಿ. ನಮ್ಮ ಮನೆಗೆ ಪೂಜೆ ಅಷ್ಟೇ ಮಾಡ್ಯಾರ, ಇನ್ನು ನೈವೇದ್ಯ ಹಿಡ್ದಿಲ್ಲ ನೋಡ್ರಿ. ಇವಾಗ ನೋಡ್ರಿ ನಾಗಪ್ಪಗ ಹಾಲು ಹಾಕಕತ್ತಾರ, ಎಲ್ಲ ಕಾಯಿ ಎಲ್ಲ ಒಡೆದ್ರು. ಹಾಲು ಹಾಕಿ ಅವ್ರ ತಮ್ಮ ತಂಗಿನ ಕರ್ಕೊಂಡು ಎಲ್ಲ ಹಾಲು ಹಾಕಿ ಪೂಜೆ ಎಲ್ಲ ಮಾಡ್ಯಾಳ ನೋಡ್ರಿ. ಹಿಂಗಾಗ್ಯದ ನೋಡ್ರಿ ನಮ್ಮ ನಾಗಪ್ಪಂದು ಪೂಜೆ. ನಾವೇನು ಹೊತ್ತಿಗೇನು ಹೋಗಲ್ಲ ರೀ, ನನಗೇನೋ ಮನಸ್ಸಿಲ್ಲ ರೀ ಅಮ್ಮ, ಇದಾದಾಗ್ಲಿಂದ ನಾನು ಹೋಗೋದು ಬಿಟ್ಬಿಟ್ಟೀನಿ ರೀ. ಇಲ್ಲೇ ಮನೆ ಹತ್ರನೇ ಐತ್ರಿ, ಗುಡಿಯಲ್ಲೇ ಹಾಕ್ತಾರ, ನಾವು ಇಲ್ಲೇ ಮನೆಯಲ್ಲೇ ಹಾಕಿ ಬಿಡ್ತೀವಿ ನೋಡ್ರಿ, ಹೋಗಲ್ಲ. ಹರಿ ನೀನ್ ಹಾಕ್ ಮೊದ್ಲು, ಹರಿ ನೀನ್ ದೊಡ್ಡತಲ್ ಬಾ, ಹರಿ ಏ ಹರಿ ಬರ್ತಾ ಇಲ್ಲ. ಇಬ್ರು ನೋಡ್ರಿ ಹೆಂಗ ಜಗಳ ಆಡಕತ್ತಾರ, ನೀನ್ ಫಸ್ಟ್ ನಾನ್ ಫಸ್ಟ್ ನೀನ್ ಫಸ್ಟ್ ಅಂತಂದು. ಕಡೆಗೂ ಬಂದ್ರು ನೋಡ್ರಿ ಇಬ್ರು, ಬಂದು ಹಾಲು ಹಾಕಿದ್ರು. ಮುಗೀತು, ನಿಂಗೆ ಗೊತ್ತಾಗ್ತದಲ್ಲ, ಫೈವ್ ಟೈಮ್ಸ್ ಸ್ಲೋ ಹಾಕು. 1, 2, 3, 4, 5. ಓಕೆ, ದೇವನ ಕೈ ಕೊಡು. ಹಂಗೆ ಹಾಕ್ಬಾರ್ದು ಕಂಟಿನ್ಯೂ, ಹಿಂಗೆ ಹಿಂಗೆ ಹಾಕಿ ಹಾಕಿ ಬಿಡಬೇಕು. 2, 3, 4, 5. ನಮ್ಮ ಮನೆಯವರು ಹಾಕಿದ್ರು ನೋಡ್ರಿ ಹಾಲು. ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಇವತ್ತು ಮಸಾಲ ರೈಸ್ ಮಾಡಿದ್ದೆ, ಕೆಲಸ ಭಾಳ ಆಯ್ತಲ್ರಿ, ಹಿಂಗಾಗಿ ತಿನ್ನಕ್ಕೆ ಐಟಮನ್ನು ಜಗ್ಗಿ ಇದ್ವಲ್ಲ, ಸುಮ್ಮನೆ ಮಸಾಲ ರೈಸ್ ಮಾಡಿದ್ದೆ ನೋಡ್ರಿ. ಇವಾಗ ನೋಡ್ರಿ ನೈಟ್ ಚಪಾತಿ ಮಾಡಕತ್ತೀನಿ ನಾನು, ಪದರ್ ಚಪಾತಿ ಮತ್ತು ಎಣ್ಣೆ ಬದನೆಕಾಯಿ ಪಲ್ಯ ಮತ್ತು ಮೊಸರನ್ನ ಮಾಡಿ ನೋಡ್ರಿ. ಉಂಡಿ ಕಟ್ಟೋದು ಅದು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡ್ರಿ, ಯಾಕಂದ್ರೆ ಬೆಳಗ್ಗೆ ನಾನು ಅಡುಗೆ ಮನೆಯಲ್ಲೇ ಸರಿಗೆ ಹೋಗ್ಬಿಟ್ಟೆ ರೀ. ಫುಲ್ಲು ಎಲ್ಲ ಒಂದಾಗಣ ಒಂದು ಟೈಮ್ ಇರಲಾರ್ದಂಗೆ ಆಗ್ಬಿಡ್ತ್ರಿ. ಫಾಸ್ಟ್ ಮಾಡಿಕೊಂಡೆ ನೋಡ್ರಿ ಎಲ್ಲ, ಈ ಕಡೆ ಸ್ವಲ್ಪ ಎಡಿಗೆ ವಿಸ್ಮಯ ಮಾಡ್ಕೊಂಡ್ಲು ರೀ, ಹಿಂಗಾಗಿ ಲಾಸ್ಟ್ ಎಲ್ಲ ಕಟ್ಟಿದ್ದೆ ರೀ. ಸಾಕಾಗ್ಬಿಟ್ಟಿತ್ತು ನನಗೆ, ನಿಂತು ಒಂದು 2-3 ತಾಸು ಕಂಟಿನ್ಯೂ ನಿಂತು ಕಾಲೂ ನೋವಾಗಕತ್ತಿತ್ತು. ಹಿಂಗಾಗಿ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನೋಡ್ರಿ, ಸುಮ್ಮನೆ ಎಡಿಗೆ ಮಾಡಿದ್ದಷ್ಟೇ ತೋರಿಸಿನಿ ನಾನು, ಪೂರ ಡಿಟೇಲ್ ಮಾಡೋಕ್ಕೆ ಹೋಗಿಲ್ಲ ರೀ. ನಾನೇನು ಜಾಸ್ತಿ ಮಾಡಿಲ್ಲ ರೀ, ಯಾಕಂದರೆ ನಮ್ಮ ಮನೆಗೆ ಜಾಸ್ತಿ ಯಾರು ಸ್ವೀಟ್ ಅಷ್ಟು ಇಷ್ಟಪಡೋಂಗಿಲ್ಲ ನೋಡ್ರಿ. ಖಾರ ಐಟಮ್ ಏನನ ಮಾಡಿರಿ ಎಲ್ಲ ತಿಂತಾರೆ ನೋಡ್ರಿ, ಸ್ವೀಟ್ ಐಟಮ್ ಅಂದರೆ ಭಾಳ ಅಂದರೆ ಭಾಳ ಕಡಿಮೆ ರೀ. ಸುಮ್ಮನೆ ಇರಲಿ ನೈವೇದ್ಯಕ್ಕಂಕರ್ ಬೇಕಲ್ಲ ಅಂತಂದು, ಹಿಂಗಾಗಿ ಅದಕ್ಕೆ ಮೊದಲೇ ಮಾಡೋಕ್ಕೆ ಹೋಗಲಿಲ್ಲ ರೀ, ನಂಗೆ ಟೈಮೂ ಇದ್ದಿದ್ದಿಲ್ಲ. ಹಿಂಗಾಗಿ ಅವತ್ತಿನ ದಿನವೇ ಮಾಡಿಕೊಂಡೆ ನೋಡ್ರಿ ಎಲ್ಲ, ಒಂದು 10-15 ಆಗಸ್ಟ್ ಮಾಡಿ ನೋಡ್ರಿ ಅಷ್ಟೇ. ಇಲ್ಲೇ ನಮಗೇನು ಜಾಸ್ತಿ ರಿಲೇಷನ್ನು ಅದು ಇದಿಲ್ಲ ರೀ. ನಮ್ಮ ಊರ ಕಡೆಗಾದರೆ ನೋಡ್ರಿ ಒಬ್ಬೊಬ್ಬರು 15-20 ಮನೆಗಳಾಗ್ತಾವ ರೀ, ಎಲ್ಲ ರಿಲೇಷನ್ಸ್ ಎಲ್ಲ ಒಟ್ಟಿಗೆ ಇರ್ತಾರಲ್ಲ. ಎಲ್ಲ ರೊಟ್ಟಿ ಪಂಚಮಿ ದಿನ ರೊಟ್ಟಿ ಕಾಯಿಪಲ್ಯ ವೆರೈಟಿ ಮಾಡಿರ್ತೀವಲ್ಲ, ಅದನ್ನು ಮನೆಗೆ ಕೊಡ್ತಾರೆ ನೋಡ್ರಿ ಆ ಕಡೆ ಸೈಡು. ಆಮೇಲೆ ಉಂಡಿ ಮಾಡಿದ ದಿನ ಮತ್ತು ಹಾಲು ಹಾಕಿದ್ಮೇಲೆ ಮತ್ತು ಎಲ್ಲರಿಗೆ ಮನೆಗೆಲ್ಲ ಉಂಡಿ ಕೊಡ್ತಾರ ರೀ. ನಮ್ಮ ರಾಯಚೂರು ಸೈಡ್ ಕಡಿಮೆ ನೋಡ್ರಿ, ಈ ಕಡೆ ಅವು ಎಲ್ಲ ಇಲ್ಲ, ಸುಮ್ಮನೆ ಹಾಲು ಹಾಕಿ ಬರ್ತಾರೆ ಅಷ್ಟೇ. ಆದರೆ ನಮ್ಮ ಸೈಡು ಸ್ವಲ್ಪ ಪದ್ಧತಿನೇ ಬೇರೆ ಇದ್ದಾವೆ ನೋಡ್ರಿ, ಅಲ್ಲಿದ್ದು ಸ್ವಲ್ಪ ಚೇಂಜ್ ಆಗುತ್ತಾ ರೀ, ಇಲ್ಲಿದ್ದು ಸ್ವಲ್ಪ ಚೇಂಜ್ ಆಗುತ್ತಾ. ಆಮೇಲೆ ನಮಗಿಲ್ಲಿ ಜಾಸ್ತಿ ಮನೆಗಳೂ ಇಲ್ಲ ರೀ, ಹಿಂಗಾಗಿ ನಾನು ಸ್ವಲ್ಪ ಮಾಡ್ಕೊಂಡಿನಿ ನೋಡ್ರಿ ಅಷ್ಟೇ. ಸುಮ್ಮನೆ ಇರಲಿ ಯಾರನ್ನ ಬಂದರೆ ಗಿಂದ್ರೆ ಅಂತಂದು ಸ್ವಲ್ಪ ಮಾಡೀನಿ ನೋಡ್ರಿ ಅಷ್ಟೇ. ಆದ್ರೂ ಎಲ್ಲ ಚೆನ್ನಾಗಾಗಿದ್ವು ನೋಡ್ರಿ, ಉಂಡಿ ಎಲ್ಲ ಟೇಸ್ಟ್ ಮಾಡಿ ನೋಡಿದ್ರಲ್ಲ ಪೂಜೆ ಆದಮೇಲೆ, ಎಲ್ಲ ಚೆನ್ನಾಗಾಗಿದ್ವು ನೋಡ್ರಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಷ್ಟೇ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಬೆಲ್ ಐಕಾನು ಪ್ರೆಸ್ ಮಾಡಿರಿ, ನೋಟಿಫಿಕೇಷನ್ ಬರ್ತದೆ ನಿಮ್ಗೆ ನಾವು ವಿಡಿಯೋ ಹಾಕಿದ ತಕ್ಷಣ. ನನ್ನ ಚಪಾತಿ ನೋಡಿರಿ, ನಾನು ಹಿಂಗೆ ಹಾಕ್ಕೊತೀನಿ ಅಂಚಲ್ಲಿ. ನನಗೆ ಕಟಿ ಕಟಿಯೇ ಆಗೋದು ಇಷ್ಟ, ಮೆತ್ತನ ಚಪಾತಿ ಇಷ್ಟ ಇಲ್ಲ ನನಗೆ. ನಾನು ಡೈಲಿ ಹಿಂಗೆ ಮಾಡ್ಕೊತೀನಿ ನೋಡಿರಿ. ರೊಟ್ಟಿ ಆದ್ರೂ ಅಷ್ಟೇ ನೋಡಿರಿ, ರೊಟ್ಟಿನ ಲಾಸ್ಟ್ ಎರಡು ರೊಟ್ಟಿ ಹಾಕಿ ಬಂದಿರ್ತೀನಿ ಅಂಚಲ್ಲಿ. ಚಪಾತಿನ ಹಿಂಗೆ ತಿಂತೀನಿ ನೋಡಿರಿ. ಯಾರಿಗೆಲ್ಲ ಇಷ್ಟ ಈ ಥರ ಕಮೆಂಟ್ ಮಾಡಿರಿ. ಎಣ್ಣೆ ಬದನೆಕಾಯಿ ನೋಡಿರಿ, ಚಪಾತಿ ಮತ್ತು ಮೊಸರನ್ನ. ಇವತ್ತು ನೈಟ್ ಊಟ ಇಷ್ಟಿದೆ ನೋಡಿರಿ. ಹ್ಯಾಪಿ ನಾಗರ ಪಂಚಮಿ. ಹ್ಯಾಪಿ ನಾಗರ ಪಂಚಮಿ. ಏನಿವು ಮೊಂಡಾಳು ಮತ್ತೆ ಅವಲಕ್ಕಿ ಲಡ್ಡು. ಒಂದು ನಿಮಿಷ ನಾನು ಹೇಳ್ತೀನಿ, ಲಡ್ಡು ಹೇಳ್ತೀನಿ. ಫಸ್ಟ್ ಇದ್ದು ಬೇಸನ್ ಉಂಡಿ ಹೇಳ. ಫಸ್ಟ್ ಇದ್ದು ಬೇಸನ್ ಉಂಡಿ. ಸೆಕೆಂಡ್ ಶೇಂಗಾ. ಸೆಕೆಂಡ್ ಶೇಂಗಾ. ಥರ್ಡ್ ಎಳ್ಳುಂಡಿ. ಥರ್ಡ್ ಎಳ್ಳುಂಡಿ. ಫೋರ್ತ್ ಯಾವ್ದು ಹೇಳು? ಇದು ರವಾ ಉಂಡಿ. ರವಾ ಉಂಡಿ. ಚಕ್ಕಿ ಮಂಡಾಳ ಚುಡುವ. ಮಂಡಾಳ ಚುಡುವ. ಅವಲಕ್ಕಿ. ಅವಲಕ್ಕಿ. ಕರ್ದಂಟು. ಕರ್ದಂಟು. ಇಷ್ಟು ಸ್ಪೆಷಲ್ ತೋರ್ಸು.